Hi, good morning children. Welcome to my class. Okay. Mukam karoti vachalam angum langhayate girim yat krupa tamaham vande paramananda madhavam agnya तस्मै श्री गुरुवे नमः तस्मै श्री गुरुवे नमः अखण्डमण्डलाकारं व्याप्तं येन चराचरं तद्वदं दर्शितं येन तस्मै श्री गुरुवे नमः तस्मै श्री गुरवे नमः ओके गुरुगळन्न वंदिसुत्ता ईग इंदिन नम्म दिनवन्न क्लासन्न प्रारंभिसोण मोदलागि ओंदु पुट्ट कथे हेळ्तीनि एनंद्रे नावु एने माडुव मुन्न मोदलु योचिसबेकु यावदे केलस माडुव मुंचे नावु योचिसिद्रे नावु मुंदे बरुव अनाहुतगळन्न तप्पिसबहुदु अंत ಹಾಗೆ ಒಂದು ಪುಟ್ಟ ಕೊಳ ಇತ್ತು ಆ ಕೊಳದಲ್ಲಿ ಎರಡು ಅಕ್ಕ ತಂಗಿ ಕೊಳ ಅಕ್ಕ ತಂಗಿ ಕಪ್ಪೆಗಳು ವಾಸ ಮಾಡ್ತಾ ಇದ್ವು ಅಕ್ಕ ತಂಗಿ ಕಪ್ಪೆಗಳು ವಾಸ ಮಾಡ್ತಾ ಇರುವಂಥ ಕೊಳ ಬಿಸಿಲಿಗೆ ದಿನಕ್ಕೆ ದಿನ ಏನಾಗೋದು ನೀರಲ್ಲಿ ಕಮ್ಮಿ ಆಗ್ತಾ ಬಂದು ನೀರೆಲ್ಲ ಖಾಲಿಯಾಗಿ ಬರೀ ನೆಲ ಮಾತ್ರ ಉಳ್ಕೊಂಡ್ಬಿಡ್ತು ಮಳೆಗಾಲದಲ್ಲಿ ಬಂದು ಎಲ್ಲ ತುಂಬ ನೀರೆಲ್ಲ ಇರುತ್ತಲ್ಲ ಬಿಸಿಲುಗಾಲ ಬರ್ತಾ ಎಲ್ಲ ನೀರು ಆವಿ ಆಗುತ್ತೆ ಆವಾಗ ಕೊಳದಲ್ಲಿ ನೀರೆಲ್ಲ ಬತ್ತಿ ಹೋಗುತ್ತೆ ಅಲ್ವಾ ಹಾಗಾಗಿ ಈ ಕಪ್ಪೆಗಳಿಗೆ ತುಂಬ ಯೋಚನೆ ಆಗೋಯ್ತು ಅವೇನು ಮಾಡ್ತವೆ ತಂಗಿ ಹೇಳ್ತು ಅಕ್ಕನಿಗೆ ಅಕ್ಕ ಈ ಕೊಳದಲ್ಲಿ ಎಲ್ಲ ನೀರು ಬತ್ತಿ ಹೋಗಿದೆ ಈಗ ನಾವು ಎಲ್ಲಿ ಇರೋದು ಹೇಗೆ ಇರೋದು ನಮಗೆ ಆಟ ಆಡಲಿಕ್ಕೆ ಕುಡಿಲಿಕ್ಕೆ ಇರಲಿಕ್ಕೆ ಎಲ್ಲ ಕಪ್ಪೆಗೆ ನಮಗೆ ನೀರು ಬೇಕಲ್ವಾ ಕೊಳ ಇದ್ರೆ ಚಂದ ಅಲ್ವಾ ಈಗ ಇಲ್ಲಿ ನೀರೇ ಇಲ್ಲ ನಾವು ಎಲ್ಲಿ ಹೋಗೋದು ಅಂತಂದು ತಂಗಿ ಕಪ್ಪೆ ಅಕ್ಕನ ಕೇಳುತ್ತಂತೆ ನೋಡು ಎಲ್ಲಾದರೂ ನೀರಿದೆಯಾ ಕೊಳ ಇದೆಯಾ ಅಂತ ನೋಡ್ತಾ ಹೋಗೋಣ ಬಾ ಇಬ್ಬರು ಅಂತ ಹೇಳ್ಬಿಟ್ಟು ಇಬ್ಬರು ಹೋಗ್ತಾ ತುಂಬ ದೂರ ಹೋಗ್ತಾರೆ ಅಲ್ಲಿ ಒಂದು ಬಾವಿ ಕಾಣಿಸುತ್ತೆ ಬಾವಿ ಕಾಣಿಸಿದ ತಕ್ಷಣ ಈ ತಂಗಿ ಕಪ್ಪೆ ಏನು ಮಾಡುತ್ತೆ ಬಾವಿಯ ಮೇಲೆ ಹಾರಿಕೊಂಡು ಕೂತ್ಕೊಳ್ಳುತ್ತೆ ಕುಂತು ನೋಡುತ್ತೆ ಬಾವಿ ತುಂಬ ನೀರಿರುತ್ತೆ ಬಾವಿ ತುಂಬ ನೀರಿದ್ದಾಗ ಅದು ಅಕ್ಕನಿಗೆ ಹೇಳುತ್ತೆ ಅಕ್ಕ ಅಕ್ಕ ನೋಡು ಇಲ್ಲಿ ಒಂದು ಬಾವಿ ಇದೆಯಲ್ಲ ಈ ಬಾವಿಯಲ್ಲಿ ತುಂಬ ನೀರಿದೆ ನಾವು ಇಲ್ಲಿ ತುಂಬ ದಿನ ಆರಾಮಾಗಿ ಹಾಯಾಗಿ ಇರ್ಬೋದು ಮತ್ತು ಇಲ್ಲಿ ನೀರು ಬತ್ತೋದೇ ಇಲ್ಲ ಅಂತ ಹೇಳುತ್ತೆ ಆವಾಗ ಅಕ್ಕ ಕಪ್ಪೆ ಹೇಳುತ್ತೆ ಬೇಡ ಬೇಡ ಯೋಚನೆ ಮಾಡು ತಕ್ಷಣ ನೀನು ಜಿಗಿಬೇಡ ಹಾರಬೇಡ ನೀರೊಳಗೆ ನೋಡು ಕೊಳದಲ್ಲಿ ಹೇಗೆ ನೀರು ಆವಿಯಾಗುತ್ತೋ ಒಂದು ದಿನ ಈ ಬಾವಿಲೂ ಕೂಡ ನೀರು ಆವಿಯಾಗುತ್ತೆ ಆಗ ಏನು ಮಾಡ್ತೀಯ ಆವಾಗ ನಮಗೆ ತುಂಬ ನೀರು ಖಾಲಿಯಾದ ಮೇಲೆ ಹಾರಲಿಕ್ಕೂ ಬರಲ್ಲ ಕೊಳದಲ್ಲಾದರೆ ಹಾರ್ಕೋತಾ ಆದರೂ ಬೇರೆ ಜಾಗಕ್ಕೆ ಹೋಗ್ಬೋದು ಬಾವಿ ಒಳಗೇನಾದರೂ ನಾವು ಹಾರ್ಬಿಟ್ಟು ಇದ್ರೆ ಮತ್ತೆ ನಮಗೆ ಮೇಲೆ ಬರೋಕ್ಕಾಗುತ್ತಾ ಅಷ್ಟು ದೊಡ್ಡ ಬಾವಿಯಿಂದ ನಾವು ಮೇಲೆ ಜಿಗಿಯೋಕ್ಕಾಗುತ್ತಾ ಆಗೋದಿಲ್ಲ ಅದಕ್ಕೆ ಯೋಚನೆ ಮಾಡು ನಾವು ಹಾರೋದು ಬೇಡ ಅಂತ ಆದರೆ ತಂಗಿ ಕಪ್ಪೆ ಏನಿರುತ್ತೆ ಇಲ್ಲ ಇಲ್ಲ ಹಾರೋಣ ಇದು ಬಾವಿ ಖಾಲಿಯಾಗಲ್ಲ ನೀರು ಇದ್ದೇ ಇರುತ್ತೆ ಏನೂ ಆಗಲ್ಲ ಬಾ ನಾನು ಹಾರ್ತೀನಿ ನೀನು ಬೇಗ ಬಾ ಅಂತ ಅಕ್ಕನ್ನು ಕರೆಯುತ್ತೆ ಆವಾಗ ಅಕ್ಕ ಕಪ್ಪೆ ಹೇಳುತ್ತೆ ಬೇಡ ಬೇಡ ತಂಗಿ ಹಾರಬೇಡ ನೋಡು ನೀರು ಖಾಲಿಯಾಗಿ ಹಾಗೆ ಆಗುತ್ತೆ ಆವಾಗ ನಮಗೆ ಹಾರಲಿಕ್ಕೂ ಆಗಲ್ಲ ಜಿಗಿಲಿಕ್ಕೂ ಆಗಲ್ಲ ನಾವು ಕೂಡ ಅಲ್ಲೇ ಸತ್ತು ಹೋಗ್ಬೇಕಾಗುತ್ತೆ ನೋಡು ನಾನಂತೂ ಬರಲ್ಲ ನೀನು ಹಾರಬೇಡ ಯೋಚನೆ ಮಾಡು ಅಂತ ಹೇಳುತ್ತೆ ಸರಿ ಅದಕ್ಕೆ ಅಕ್ಕನ ಮಾತು ನಿಜ ಅನಿಸುತ್ತೆ ಯಾಕಂದರೆ ಬಾವಿ ತುಂಬ ಆಳ ಇರುತ್ತೆ ಅಲ್ವಾ ಪುಟ್ಟ ಅದು ತುಂಬ ಮೇಲಕ್ಕೆ ಹಾರೋಕ್ಕೆ ಕಪ್ಪೆಗಳಿಗೆ ಆಗೋದಿಲ್ಲ ಕಪ್ಪೆಗೆ ಎಲ್ಲ ಯಾರಿಗೂ ಆಗಲ್ಲ ಹಾಗಾಗಿ ಬಾವಿನ ನೀರೇ ಸೇರ್ತಾರೆ ಹಗ್ಗ ಹಾಕಿ ಕೊಡ್ಪಾನ ಇಳಿಬಿಟ್ಟು ನೀರು ಸೇರ್ತಾರೆ ಅಲ್ವಾ ಹಾಗಾಗಿ ಅದು ಅಕ್ಕ ಹೇಳುತ್ತೆ ಬೇಡ ಬೇರೆ ಎಲ್ಲಾದರೂ ಕೊಳ ನಮಗೆ ಸಿಕ್ಕೇ ಸಿಗುತ್ತೆ ಹುಡುಕ್ತಾ ಹೋಗೋಣ ಸಿಕ್ಕರೆ ಅಲ್ಲೇ ವಾಸ ಮಾಡೋಣ ಅಂತ ಹೇಳಿಬಿಟ್ಟು ತಂಗಿನ ಕರೆಯುತ್ತೆ
ತಂಗಿ ಕಪ್ಪೆ ನೋಡುತ್ತೆ ಅಕ್ಕ ಹೇಳಿದ ಮಾತು ಕೇಳಿ ಸರಿ ಆಯ್ತು ಅಕ್ಕ ಬಾ ಹೋಗೋಣ ಅಂತ ಹೇಳಿಬಿಟ್ಟು ಇಬ್ಬರು ಹೋಗ್ತಾರೆ ಹೋಗ್ತಾ 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 ತುಂಬ ದೂರ ಹೋದ್ಮೇಲೆ ಒಂದು ದೊಡ್ಡ ಕೊಳ ಕಾಣಿಸುತ್ತೆ ಅವಕ್ಕೆ ಒಂದು ದೊಡ್ಡ ಕೆರೆ ಕಾಣಿಸುತ್ತೆ ಇವಕ್ಕೆ ತುಂಬ ಖುಷಿ ಆಗೋಗುತ್ತೆ ಅಯ್ಯೋ ನಾವೆಲ್ಲೂ ನೀರಿಲ್ಲ ಅಂತ ಬಾವಿಯೊಳಗೆ ಹಾರ್ತಾ ಇದ್ವಿ ಅಕ್ಕ ನೀನು ಹೇಳಿದ ಒಳ್ಳೆಯದಾತು ಇಲ್ಲ ಅಂದರೆ ನಾನು ಬಾವಿಯೊಳಗೆ ಹಾರ್ಕೊಂಡ್ಬಿಡ್ತಿದ್ದೆ ಅಕ್ಕ ನೀ ಬಂದ್ರೇನು ಬಿಟ್ರೇನು ನಾನು ಹಾರ್ಕೊಂಡ್ಬಿಡ್ತಿದ್ದೆ ಆದರೆ ನೀನು ನನಗೆ ಬುದ್ಧಿ ಹೇಳಿ ಯೋಚಿಸು ಬೇಡ ಅಂತ ಅಷ್ಟು ಹೇಳಿದ ಮೇಲೆ ನೀನು ನಾನು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಬಂದೆ ನೋಡು ಈಗ ನಮಗೆ ಒಂದು ಒಳ್ಳೆ ದೊಡ್ಡ ನೀರಿನ ಕೊಳ ಸಿಕ್ತು ನಾವು ಇಲ್ಲಿ ನೀರು ಖಾಲಿ ಆದರೆ ಇನ್ನೊಂದು ಹತ್ರ ಹೋಗ್ಬೋದು ಆದರೆ ಬಾವಿಯೊಳಗೆ ನೀರು ಖಾಲಿ ಆದರೆ ಹಾರಕ್ಕಾಗಲ್ಲ ಬದುಕಕ್ಕೂ ಆಗಲ್ಲ ನಾನು ಏನೇ ಹೇಳೋ ಮೊದಲು ನಾನು ನಿನ್ನ ಮಾತು ಕೇಳಿದ್ದು ಚೆನ್ನಾಗಾಯಿತು ನೀನು ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಒಳ್ಳೆ ನಿರ್ಧಾರ ತಗೊಂಡಿದ್ದೀಯಾ ಅದರಿಂದ ಇಬ್ಬರು ಜೀವ ಬದುಕ್ತು ಅಂತ ಹೇಳ್ತೆ ಹಾಗೆ ಮಾತಾಡ್ತಾ ಇರುವಾಗ ತುಂಬ ದೂರದಿಂದ ಒಂದು ತೋಳ ಬರ್ತಾ ಇರುತ್ತೆ ತೋಳ ಬಂದು ಅದು ನೀರಿನ ಮುಖ ಎಷ್ಟು ದಿನ ಆಗಿತ್ತು ನೋಡಿ ಅನ್ನೋ ಥರ ನೀರು ಕುಡಿತಾ ಇರುತ್ತೆ ಆಗ ಈ ಕಪ್ಪೆಗಳು ಕೇಳ್ತವೆ ಯಾಕೋ ತೋಳಣ್ಣ ನೀನು ಇಷ್ಟಕ್ಕೂ ಸುಸ್ತಾಗಿದ್ದೀಯಾ ಅಂತ ಅಯ್ಯೋ ಏನಿಲ್ಲ ಅಲ್ಲಿ ಊರಲ್ಲಿ ಒಂದು ಕಾಡಿತ್ತು ಊರಲ್ಲಿ ಒಂದು ಬಾವಿ ಇತ್ತು ಚೆನ್ನಾಗಿಂದ ನೀರು ಎತ್ತ ಹಾಕ್ತಾ ಇದ್ರು ಕುಡಿತಾ ಇದೆ ಈಗ ಆ ಬಾವಿಲಿ ನೀರೆಲ್ಲ ಖಾಲಿಯಾಗಿ ಬಾವಿ ಬತ್ತೋಗ್ಬಿಟ್ಟಿದೆ ಅಲ್ಲಿ ಜನನೇ ಬರ್ತಾ ಇಲ್ಲ ನೀರಲ್ಲಿ ಬಾವಿ ಇಲ್ಲ ಅಂತ ಜನನೇ ಬರ್ತಾ ಇಲ್ಲ ಹಾಗಾಗಿ ನಾನೀಗ ಈ ಕೊಳನ ಹುಡುಕೋತಾ ಬಂದೆ ಅಂತ ಹೇಳ್ತೀನಿ ಆವಾಗ ತಂಗಿ ಕಪ್ಪಿಗೆ ಇನ್ನೂ ಕೂಡ ಅರಿವಾಗುತ್ತೆ ಓಹೋ ನೋಡ್ದ ನಾವೇನಾದರೂ ಬಾವಿಗೆ ಹಾರಿದ್ರೆ ಏನಾಗ್ತಿದ್ವಿ ನೀರಿಲ್ಲ ಜಿಗಿಯಕ್ಕಾಗಲ್ಲ ಮೇಲೆ ಸತ್ತು ಹೋಗ್ಬಿಡ್ತಿದ್ವಿ ಅಕ್ಕ ನೀನು ಒಳ್ಳೆ ಕೆಲಸ ಮಾಡಿದೆ ನಿನ್ನ ಮಾತು ಕೇಳಿದ್ದಕ್ಕೆ ನಾವು ಇವತ್ತು ಬದುಕಿದ್ವಿ ಅಂತ ಹೇಳಿಬಿಟ್ಟು ಇಬ್ಬರು ಖುಷಿ ಖುಷಿಯಾಗಿ ಇರ್ತಾರೆ ಹಾಗೆ ಮಕ್ಕಳ ಏನೇ ಒಂದು ಕೆಲಸ ಮಾಡುವಾಗ ನಾವು ಒಂದಲ್ಲ ಅಂತ 10 ಸಾರಿ ಯೋಚನೆ ಮಾಡಿ ಕೆಲಸ ಮಾಡಬೇಕು ಅಥವಾ ದೊಡ್ಡವ್ರು ಹೇಳೋ ಮಾತನ್ನು ನಾವು ಕೇಳಬೇಕು ಯಾಕಂದ್ರೆ ನಾವು ಚಿಕ್ಕವರಲ್ವಾ ದೊಡ್ಡವ್ರು ನಮಗೆ ಕೆಟ್ಟದ್ದಾಗಲಿ ಅಂತ ಯಾವತ್ತೂ ಹೇಳೋದು ನಮ್ಮ ಒಳ್ಳೆಯದಾಗಲಿ ನಮ್ಮ ಒಳಿತನ್ನೇ ಬಯಸ್ತಾರೆ ದೊಡ್ಡವ್ರು ಹೇಳೋ ಮಾತನ್ನು ನಾವು ಚಿಕ್ಕವರು ಮಕ್ಕಳು ಕೇಳಬೇಕು ಅಲ್ವಾ ಹಾಂ ಓಕೆ ನೀವು ಇಲ್ಲಿವರೆಗೂ 2 1s ಇಂದ 9 1s ತನಕ ಟೇಬಲ್ಸನ್ನು ಇಲ್ಲಿವರೆಗೂ ಕಲ್ತಿದ್ರಿ ಇವತ್ತು ನಾವು 10 1s ಹೇಗೆ ಬರೆಯೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ ಓಕೆ ರೆಡಿ ಕಮ್ ವಿತ್ ಮೀ ಜಾಯಿನ್ ವಿತ್ ಮೀ ಲೆಟ್ಸ್ ಸ್ಟಾರ್ಟ್ ನೌ ನೀವು ಕೂಡ ನನ್ನ ಜೊತೆ ಬರಿತಾ ಹೋಗಬೇಕು ಓಕೆ ಈ ರೀತಿ ನೀವು ನಿಮ್ಮ ನಿಮ್ಮಲ್ಲಿರೋ ಬುಕ್ಕಿಗೆ ಲೈನ್ ಹಾಕ್ಕೊಳ್ಳಿ ಈಗ ನಾವು ಬರೆಯೋಣ ಓಕೆ ಹಾಂ ರೆಡಿ 2 1s ಇಂದ ನೀವಾಗಲೇ ಕಲ್ತಿದ್ದೀರಾ ಹಾಗೆ ಇವತ್ತು 2 1s ಇಂದ 9 1s ತನಕನು ಕಲ್ತಿದ್ದೀರಾ ಅಲ್ವಾ ಮಲ್ಟಿಪ್ಲಿಕೇಶನ್ ಅಂದರೆ ಕೂಡುವುದು ಕಲ್ತಿದ್ದೀರಲ್ವಾ ಎರಡಕ್ಕೆ ಎರಡು ಸೇರಿಸಿದ್ರೆ 2 ಗೆ 2 ಸೇರಿಸಿದ್ರೆ ಆ್ಯಡ್ ಮಾಡಿದ್ರೆ ಎಷ್ಟು 4 2 ಗೆ ಮತ್ತೆ 4 ಸೇರಿಸಿದ್ರೆ ಎಷ್ಟು 6 ಈ ರೀತಿಯೇ ಮಲ್ಟಿಪ್ಲಿಕೇಶನ್ ಮಾಡ್ತಾ ಮಾಡ್ತಾ ಟೇಬಲ್ಸ್ನ ಕಲಿಯಬೇಕು ಅಲ್ವಾ ಓಕೆ 10 × 1 = 10 ನೋಡಿ ಒನ್ಸ್ ಟೆನ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ನೆನಪಿದೆಯಾ ನಿಮಗೆ 10ರ ಒಂದು ಗುಂಪು 100ರ ಒಂದು ಗುಂಪು ಹಾಗೂ 1ರ ಒಂದು ಗುಂಪು ಅಂತೇಳಿ ಅದೇ ರೀತಿ ನಾವೀಗ ಇಲ್ಲಿ ಟೇಬಲ್ಸ್ ಬರೆಯುವಾಗ ಇಲ್ಲಿ ಏನೇನು ಆ್ಯಡ್ ಆಗುತ್ತೆ ಅಂದರೆ ಅಡಿಷನ್ಸು ಟೆನ್ಸು ಒನ್ಸು ಇವೆಲ್ಲ ಆ್ಯಡ್ ಆಗ್ತಾ ಹೋಗ್ತವೆ ನೆಕ್ಸ್ಟ್ 10 × 20 10 × 1 = 10 ಓಕೆ 10 × 1 = 10 10 × 1 = 10 10 × 2 = 20 10 × 2 = 20
ನೆಕ್ಸ್ಟ್ ಒನ್ 10 ಇಂಟು 3 ಈಕ್ವಲ್ಸ್ 30 10 3 ಜಾ 30 ನೋಡಿ 10 ಇಂಟು 3 ಈಕ್ವಲ್ಸ್ 30 10 3 ಜಾ 30 ನೆಕ್ಸ್ಟ್ ಒನ್ 10 ಇಂಟು 4 ಈಕ್ವಲ್ಸ್ 40 10 4 ಜಾ 40 10 ಇಂಟು 4 ಈಕ್ವಲ್ಸ್ 40 10 4 ಜಾ 40 10 into 5 equals 50. ನೋಡಿ ಇಲ್ಲಿ tens ಇದು ಏನಿದ್ರು ಓನ್ಲಿ tens tens 5 ಎಷ್ಟು ಇದಾವೆ 5 ಇದಾವೆ tens ಅವು tens ಗಳು 5 ಸೇರಿದಾಗ ಎಷ್ಟು ಆಗುತ್ತೆ ಟೋಟಲ್ ಮಾಡಿದಾಗ 50 ಆಗುತ್ತೆ 10 ರ 10 10 ರ 5 ಗುಂಪು 10 ರ 5 ಗುಂಪನ್ನ ಒಟ್ಟಾಗಿ ಎಣಿಸುವಾಗ ಎಷ್ಟು ಆಗುತ್ತೆ ಸಂಖ್ಯೆ 50 ಆಗುತ್ತೆ ಅಲ್ವಾ tens ಅಲ್ಲಿ ನಾವು ಕದ್ದಿರೋದು ಅದೇ ಪ್ರಕಾರ ನೋಡಿ 4 10 into 4 ಅಂದ್ರೆ 10 ರ 4 ಗುಂಪು 10 ರ 4 ಗುಂಪನ್ನ ಎಣಿಸಿದಾಗ ಕೌಂಟ್ ಮಾಡಿದಾಗ ಎಷ್ಟು ಬರುತ್ತೆ 40 ಬರುತ್ತೆ ಅದೇ ರೀತಿ 10 ರ 5 ಗುಂಪು ಈಕ್ವಲ್ಸ್ 50 ಹಾ 10 into 6 ಈಕ್ವಲ್ಸ್ 60 हाँ इदु कुड़ा 10 into multiplication 10 into 6 equals 60 हत्तर 6 गुंपु हत्तर 6 गुंपन्ना count मार्दा गेश्ट बरुते 60 बरुते अल्वा हाँ 10 6 रा 60 next 10 into 7 equals 70 10 7 70 ಅಂದ್ರೆ 10 ರ 7 ಗುಂಪನ್ನ ಕೂಡಿದಾಗ ಆಡ್ ಮಾಡಿದಾಗ ಎಷ್ಟಾಗುತ್ತೆ 70 10 into 8 equals 80 10 into 8 equals 80 10 8 ಜಾ 80 10 7 ಜಾ 70 10 into 9 equals 90 10 9 za 90 10 9 za 90 and 10 into 10 equals 100 10 10 za 100 10 10 za 100 repeat once again 10 1 za 10 10 2 is 20, 10 3 is 30, 10 4 is 40, 10 5 is 50, 10 6 is 60, 10 7 is 70, 10 8 is 80, 10 9 is 90 and 10 10 is 100. ಅಂದ್ರೆ 10 ರ 10 ಗುಂಪನ್ನ ಕೂಡಿದಾಗ ಬರುವ ಸಂಖ್ಯೆಯ ಮೊತ್ತ 100 ಅಂದ್ರೆ ಈ ಟೇಬಲ್ಸ್ ಅಲ್ಲಿ ನಾವು ಟೆನ್ಸ್ ಅನ್ನು ಸಹ ಕೂಡ ಕಲಿತೀವಿ ಹಾಗೂ ಮಲ್ಟಿಪ್ಲಿಕೇಶನ್ ಕೂಡ ಕಲಿತೀವಿ ಇಂಟು ಅಲ್ವಾ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು ಇಂಟು ಅಲ್ವಾ ಹಾ ಈಗ ಈ ರೀತಿ ಮಧ್ಯೆ ಒಂದು ಗೆರೆ ಹಾಕೋಬಿಟ್ಟು ನೆಕ್ಸ್ಟ್ ಮತ್ತೆ ಮತ್ತೆ ಬರೆಯೋಣ ಇನ್ನೊಂದ್ಸಲ ಓಕೆ 10 ಇಂಟು 1 ಈಕ್ವಲ್ಸ್ 10 10 1 ಜಾ 10 10 1 ಜಾ 10 ನೆಕ್ಸ್ಟ್ 10 into 2, 10 to the 20, 10 to the 20, 10 to the 10, 10 to the 20, 10 into 3 equals 30, 10 3 is 30, 10 into 3 equals 3, 0, okay, ಮುಡಿ, 10 ರ ಒಂದು ಗುಂಪಿಗೆ ನಾವು 10 ಅಂತೀವಿ 10 ನ ಎರಡು ಗ್ರೂಪಿಗೆ ನಾವು 20 ಅಂತೀವಿ 10 ಇಂಟು 3 ಕೂಡಿದ್ರೆ ಎಷ್ಟಾಗುತ್ತೆ ಮಲ್ಟಿಪ್ಲಿಕೇಶನ್ ಅಲ್ಲಿ 30 ಓಕೆ 10 ಇಂಟು 4 ಈಕ್ವಲ್ಸ್ 40 10 4 ಜಾ 40 10 ಇಂಟು 5 ಈಕ್ವಲ್ಸ್ 50
10 into 5 equals 50. 10 5 are 50. Next, 10 into 6 equals 60. 10 6 are 60. 10 6 are 60. Okay, next, 10 into 7 equals 70. 10 sevens are 10 sevens are 70. 10 into 8 equals 80. 10 eights are 80. Helta helta baribeku children. Nodi helta helta barudre enagutte anta gottala nenpirutte yava sankhya admele yava sankhya annodu. Okay, next, 10 into 9 equals 90. 10 nines are 90. 10 into 10 equals 10 equals 100. 10 tens are 100. 10 tens are 100. Okay. Repeat once again. 10 nines are 10 nines are 10. 10 twos are 20. 10 threes are 30. 10 4s are 40, 10 5s are 50, 10 6s are 60, 10 7s are 70, 10 8s are 80, 10 9s are 90, 10 10s are 100. ಈ ರೀತಿ ನೀವು ಮನೆಯಲ್ಲಿ ಹೇಳ್ತಾ ಹೇಳ್ತಾ ಬರಿಬೇಕು. ಹೇಳ್ತಾ ಹೇಳ್ತಾ ಬರೆದ್ರೆ ನೆನಪಿರುತ್ತೆ. ಹಾಗಾಗಿ ನೀವು ಒಂದು ಟೈಮ್ ಬರೆದ್ರೆ 10 ಟೈಮ್ ಓದಬೇಕು ಅಲ್ವಾ? ಓದ್ತಿರಲ್ಲ ನೀವೆಲ್ಲ ಚಾನ ಮಕ್ಕಳಲ್ವಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್ ಚಿಲ್ಡ್ರನ್ಸ್.